ಪಾಪ ಅತ್ತೆ ಎಷ್ಟ್ ಹೇಳಿದ್ರು ಅವ್ರು ಕೇಳದೇ ಇಲ್ಲ. ಅತ್ತೆ ಅಲ್ಲ ನಾನ್ ಪಾಪ, ಅಮ್ಮ ಲಕ್ಷ್ಮಿ ಅಂದ್ರೆ ಬ್ರಾಕೆಟ್ ಅಲ್ಲಿ ಹಿಂತಿ, ಅದೇನು ಬ್ರಾಕೆಟ್, ಆಮೇಲೆ ಕೀರ್ತಿಗೆ ನನ್ನ ಫ್ರೆಂಡ್ ಕೀರ್ತಿ. ಸೊ ಈ ಮೂರು ಜನ ಹೆಣ್ಮಕ್ಳು ಮಧ್ಯ ಪಾಪ ಒಬ್ಬ ವೈಷ್ಣವ ಒಬ್ಬ ಮುಗ್ಧ ಹುಡುಗ ಇದಾನೆ ಅಂದ್ರೆ ಪಾಪ ನಿಮ್ಮ ಅಮ್ಮ ನಿನ್ನ ಎಷ್ಟು ಇಷ್ಟೆಲ್ಲಾ ಇಷ್ಟಪಡ್ತಾರೆ, ನನ್ ಮಗ ಹಂಗಿರ್ಬೇಕು ಹಿಂಗಿರ್ಬೇಕು ಎಷ್ಟೆಲ್ಲಾ ಹೇಳ್ತಾರೆ, ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ನಾನು ಅಷ್ಟೆಲ್ಲಾ ಹೇಳ್ತೀನಿ, ಅತ್ತೆ ಜೊತೆ ಮಾತಾಡಿ ಖುಷಿಯಿಂದ ಮಾತಾಡಿ ಅಂದ್ರೆ ಅದೇನದು, ನೀವು ಮೂರ್ ಆಂಗಲ್ ಅಲ್ಲಿ ನಿಂತ್ಕೊಂಡು ಮೂರ್ ಮೂರ್ ಹೆಣ್ಮಕ್ಳು ಹೌದಾ ಏನ್ರಿ ಮಾಡ್ತಾ ಇದಾರೆ? ಕತ್ತಿ ಶಾರ್ಪ್ ಆಗಿದೆ ಬಟ್ ಇನ್ನು ಹಂಗಂದ್ರೆ ಏನು ಹೇಳ್ತೀನಿ ಒಂದ್ ಎಪಿಸೋಡ್ ಬಂದಾಗ ನಿಮ್ಗೆಲ್ಲ ಬಾಯ್ ಬಿಟ್ಟು ಓಪನ್ ಆಗಿ. ಹೌದಾ ಏನೋಪ್ಪ ನನ್ಗಂತೂ ಏನು ಗೊತ್ತಾಗ್ತಾ ಇಲ್ಲ ಇವ್ರು ಏನ್ ಮಾಡ್ತಿದ್ದಾರೆ, ಅದೇ ಗೊತ್ತಾಗೋದು ಬೇಡ ಸದ್ಯಕ್ಕೆ ಅಂತ ಮೇಂಟೈನ್ ಮಾಡ್ತಾ ಇದೀವಿ. ಸೀರಿಯಲ್ ಚೆನ್ನಾಗಿ ಹೋಗ್ತಾ ಇದೆ, ಕೀರ್ತಿ ಅವ್ರದ್ದು ಒಂದ್ ಪ್ಲಾನಿಂಗ್ ಆದ್ರೆ ಅವರ ಅಮ್ಮನ ಒಂದ್ ಪ್ಲಾನಿಂಗ್ ಆಗ್ತಾ ಇದೆ, ಇದೆಲ್ಲದರ ಮಧ್ಯದಲ್ಲಿ ಇವಾಗ ರಜನಿ ಅವರ ಪಾತ್ರ ಒಂದು, ಹಾ ನನ್ ಚಿಕ್ಕಮ್ಮ ಖುಷಿ ಖುಷಿ ಆಗ್ತಾ ಇದೆಯಾ ಲಕ್ಷ್ಮಿ ಅವರ ನಿಮ್ಮ ಹೌದು ನೀವು ಕೊಡುವಂತಹ ಇಂಪಾರ್ಟೆನ್ಸ್ ಇಂದ ಅವರು ಬದಲಾಗ್ತಾ ಹೋಗ್ತಾ ಇದಾರೆ, ವೈಷ್ಣವ ಅವರ ಇಂಪಾರ್ಟೆನ್ಸ್ ಇಂದ ನಿಮ್ಮ ಬ್ಯೂಟಿಫುಲ್ ಜೋಡಿ ಹೀಗೆ ಇರಬೇಕು ಅಂತ ಅವರು ಒಂದು ಒಳ್ಳೆ ಶ್ರಮ. ಹೌದು ಹೌದು ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಪಾಪ ಅವರು, ನನ್ಗೆ ತುಂಬಾ ಖುಷಿ ಆಗತ್ತೆ. ಅವರು ವರ್ಸೆ ಮಗಳು ಅಂತ ಹೇಳಿದಾಗ ಇನ್ನೂ ಖುಷಿ ಆಗತ್ತೆ, ಸೊ ಹೆಮ್ಮೆ ಆಗತ್ತೆ. ಎಷ್ಟ್ ಜನಕ್ಕೆ ಸಿಗತ್ತೆ ಗಂಡನ ಮನೆಯಲ್ಲೂ ತಾಯಿ ಸ್ಥಾನ ಕೊಡೋಂಥವ್ರು ಅತ್ತೆನ್ ಬಿಟ್ರೆ, ನಿಜ ಚಿಕ್ಕಮ್ಮ ಆ ಸ್ಥಾನ ಕೊಡ್ತಾ ಇದಾರೆ ಅಂತಂದ್ರೆ ನಿಜ ನಾನು ಪುಣ್ಯ ಮಾಡಿದೆ. ಓಕೆ ಓಕೆ ಯಾರು ಲಕ್ಷ್ಮಿ ಪಟಾಕಿ ಅವ್ರು ಹೇಳಿದಕ್ಕೂ ಸಾರ್ಥಕ ಆಯ್ತು. ಲಕ್ಷ್ಮಿ ಜಾಸ್ತಿ ಏನಾರು ಮಾಡಿದ್ರೆ ನಿನಗೆ ಪಟಾಕಿ ಹಚ್ಚೋದು ದೊಡಮನೆ. ಅವರೇ ಹೇಳಿದ್ದಾರೆ ಮೊನ್ನೆ ಏನಂತ, ಲಕ್ಷ್ಮಿ ಪಾಪ ನಂತರ ಅಂತ. ಸೊ ನೀವು ಇಂಡೈರೆಕ್ಟ್ ಆಗಿ ಅವ್ರು ಹೇಳಿದ್ರೆ ನಾನು ಅಂತಾನೆ ಅರ್ಥ. ಸುಸುರ್ಬತ್ತಿ ಅಂದ್ರೆ ದಮ್ಮನೆಲ್ಲ ಬರೀ ಸೌಂಡ್ ಮಾಡುತ್ತಲ್ಲ ಅಂದ್ರೆ ಚೆನ್ನಾಗಿರುತ್ತೆ, ಅದೊಂಥರ ಅಂದ್ರೆ ನೋಡೋದಕ್ಕೆ ಚೆನ್ನಾಗಿರತ್ತೆ, ಸಾಫ್ಟ್ ಆಗಿರತ್ತೆ. ವಿಧಿ ವಿಧಿ ಸುರ್ಸುರ್ ಬತ್ತಿನ ಅಲ್ಲ ಕೃಷ್ಣ ಮಾವ. ಓಕೆ ಮಾವ ಹೌದೌದು ಅವ್ರು ಸ್ವೀಟ್. ಸೊ ಸುರ್ಸುರ್ ಬತ್ತಿ ಚಿಕ್ಕ ಮಕ್ಕಳೆಲ್ಲ ಸುತ್ತಾ ಇದೆ, ಅದು ಕೀರ್ತಿ ಸುತ್ತಾನೇ ಇರುತ್ತ, ಸುತ್ತಾನೇ ಇರುತ್ತೆ. ನೀವೆಲ್ಲ ಬಿಟ್ಟು ಹಚ್ಚಿದ್ರು ಅದು ಸುತ್ಕೊಂಡು ಬರುತ್ತೆ ಎಲ್ಲಿಗೆ ಬರ್ಬೇಕು ಅಲ್ಲಿಗೆ. ಹೌದು ಫುಲ್ ಎಲ್ಲ ಕಡೆ. ಏ ಅದು ಫುಲ್ ಬೈ ಮಿಸ್ಟೇಕ್ ಆಗಿ ಫ್ಲವರ್ ಪಾಟ್ ಡಮ್ ಅನ್ನತ್ತಲ್ಲ ಆ ಫ್ಲವರ್ ಪಾಟ್ ಅಥವಾ ಬರೀ ಎರಡನ್ನು ಹೇಳಿ ನೀವು ಎರಡನ್ನು. ಫ್ಲವರ್ ಪಾಟ್ ಅಂದ್ರೆ ಚೆನ್ನಾಗಿ ಬರುತ್ತೆ ಫಸ್ಟ್ ಹೇಳ ಮಮ್ಮಿ ಅಂತ ಹೇಳ್ಬೋದು, ಯಾಕಂದ್ರೆ ಅದ್ ಯಾವ್ದು ಎರಡ್ ತರ ಹೇಳಿದ್ರಿ ನೀವು? ಕಾವೇರಿ ಕಾವೇರಿ ಅಂದ್ರೆ ಕಾವೇರಿ ಉರಿಯತ್ತೆ ಮತ್ತೆ ಸೈಲೆಂಟ್ ಆಗುತ್ತೆ ಮತ್ತೊಂದ್ ತಿಂಗಳಾದ್ಮೇಲೆ ಮತ್ತೆ ಉರಿಯತ್ತೆ ಉರಿಯತ್ತೆ, ಇಲ್ಲ ಅಂದ್ರೆ ಡಮ್ ಅನ್ನತ್ತೆ ಡಮ್ ಅನ್ಬಿಡುತ್ತೆ ಬರುತ್ತೆ ಡಮ್ಮು ಅನ್ನತ್ತೆ. ಯಾರ್ರಿ ಅದು ಯಾರಿರ್ಬೋದು? ನಮ್ ಸೀರಿಯಲ್ ಅಲ್ಲ ನೀನೇ ನಾ ಅಟಮ್ಮ ಇದನ್ ಯಾರು ನಂಬಲ್ಲ. ಸುಮ್ನೆ ಇರುತ್ತೆ ಅಂದ್ರೆ ಸುಮ್ನೆ ಅಂದ್ರೆ ಆಟೋಮಮ್ ಹೆಂಗೆ ಅಂದ್ರೆ ನೋಡ್ಬೇಕಾದ್ರೆ ಸುಮ್ನೆ ಇರುತ್ತೆ ಚೂರ್ ಇದ್ರೆ ಡಮ್ ಅನ್ನತ್ತೆ ಆತರ. ನಾನು ಇನ್ನು ಡಮ್ ಅಂದಿಲ್ವಲ್ಲ. ಯಾವ ಪಟಾಕಿ ಅಂತೆ? ವಾವ್ ಸೂಪರ್. ಹೌದು ಜಾಸ್ತಿ ಹೊತ್ತು ಸೌಂಡ್ ಮಾಡುತ್ತೆ ಅಲ್ಲ. ಏಯ್ ನೀವ್ ಹೇಳ್ಬೇಕು ನನಗೆ, ನಾನು ಕೊಡಿಸ್ಕೊಂತೀನಿ ಇನ್ಫ್ಲುಯೆನ್ಸ್ ಮಾಡಿ ಬಡ ನೀವೇ ಹೇಳಿ. ನನಗೂ ಅದೇ ಅನ್ಸ್ತು ನೀವ್ ಹೇಳದ್ ಮೇಲೆ. ಹಾ ಅದೇ ಅದೇ ವೆರಿ ನೈಸ್. ಸೊ ಫೈನಲಿ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ನಡೀತಾ ಇದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ. ಸೀರಿಯಲ್ ಅಲ್ಲಿ ಮಾಡುವಂತ ಸೆಲೆಬ್ರೇಷನ್ ಮನೆಯಲ್ಲಿ ಮಾಡುವಂತ ಸೆಲೆಬ್ರೇಷನ್ ಏನ್ ವ್ಯತ್ಯಾಸ? ಕ್ಯಾಮ್ರಾ ಇರುತ್ತೆ ಕ್ಯಾಮ್ರಾ ಇರಲ್ಲ, ಕ್ಯಾಮ್ರಾ ಇರುತ್ತೆ ಮಾಡ್ಲೇಬೇಕು ಮನೆಯಲ್ಲಿ. ನಾನ್ ಮಾಡಲ್ಲ ಅಂದ್ರೂ ನಡೆಯುತ್ತೆ ಅಂದ್ರೆ ಪಟಾಕಿ ಫ್ರೇಮ್ ಅಲ್ಲಿ ಅಷ್ಟೇ ಹೊಡಿಬೇಕು ಒಂದು ಕ್ಯಾಮ್ರಾ. ಓ ಅದೊಂದು ಬೇರೆ, ಎಲ್ಲಿ ಬೇಕಾದ್ರೂ ಹೊಡಿಬಹುದು. ಹೌದು ಹೌದು ಅದಕ್ಕೆ ಜರ ಪಟಾಕಿ ಅಂದಿದ್ದು ಅವರು. ಓ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಲೋ ಎಲ್ರಿಗೂ ನಮಸ್ಕಾರ. ನಮಗೆ ನ್ಯೂಸ್ ಫಸ್ಟ್ ಕಡೆಯಿಂದ ಹಾಗೂ ಬೋಳಾಸ್ ಕಡೆಯಿಂದ
ನಮಗೆ ಒಂದು ವಂಡರ್ಫುಲ್ ಗಿಫ್ಟ್ ಹ್ಯಾಂಪರ್ ಬಂದಿದೆ. ಸೊ ಇದು ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ನಾನು ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಬ್ಯಾಂಗ್ಳೂರ್ ಆಗಿರೋದ್ರಿಂದ ಬ್ಯಾಂಗ್ಳೂರ್ ರೆಪ್ರೆಸೆಂಟ್ ಮಾಡೋಕ್ಕೆ ಇಲ್ಲಿ ಹಳೆ ಮೈಸೂರು ಅರಮನೆ ಇದೆ, ಅಂದರೆ ಮೈಸೂರು ಅರಮನೆ ಗ್ರಾಫಿಕ್ ಇದೆ. ಆ್ಯಂಡ್ ನಮ್ಮ ಸಾಂಸ್ಕೃತಿಕ ಆಚರಣೆಗಳು ಏನಿದೆ ಎಲ್ಲ ಇದರಲ್ಲಿದೆ. ಸೊ ತುಂಬ ಚೆನ್ನಾಗಿದೆ ಪ್ಯಾಕಿಂಗು. ಸೊ ಬನ್ನಿ ಓಪನ್ ಮಾಡಿ ಏನಿದೆ ಅಂತ ನೋಡೋಣ. ಚೆನ್ನಾಗಿದೆ ಪ್ಯಾಕಿಂಗು, ಇಟ್ಸ್ ವೆರಿ ಗುಡ್. ಆ್ಯಂಡ್ ಇದರ ಒಳಗೆ ಓ ನೈಸ್. ಸೊ ಕ್ಯಾಶ್ಯೂ ನಟ್ಸು ಮತ್ತು ಪಿಸ್ತಾ ಇದೆ, ಆ್ಯಂಡ್ ದ್ರಾಕ್ಷಿ ಇದೆ, ಆ್ಯಂಡ್ ಆಲ್ಮಂಡ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ರೋಸ್ಟೆಡ್ ಕೊಟ್ಟಿದ್ದಾರೆ. ಸೊ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಆ್ಯಂಡ್ ನಮಗೆ ಹೆಲ್ತ್ ಕಾನ್ಷಿಯಸ್ ಆಗಿರೋರಿಗೆ ತುಂಬ ಒಳ್ಳೆ ಸ್ನ್ಯಾಕ್ ಅಂತ ಹೇಳ್ಬೋದು. ಆ್ಯಂಡ್ ಇದು ನಮಗೆ ಹೇಗೆ ಯೂಸ್ ಆಗುತ್ತೆ ಅಂದರೆ ನಾವು ಶೂಟಿಂಗ್ ಅಲ್ಲಿ ಎಲ್ಲ ಹೋದಾಗ ಕರೆಕ್ಟಾಗಿ ಫುಡ್ ಎಲ್ಲ ಸಿಕ್ಕಿರಲ್ಲ. ಸೊ ಆ ಟೈಮಲ್ಲಿ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನನಗೆ ಎಸ್ಪೆಷಲಿ. ಸೊ ಥ್ಯಾಂಕ್ ಯು ಬೋಳಾಸ್ ಅವ್ರ ಕಡೆಯಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.